ಪ್ರಾಬ್ಲಮ್ಸ್ ಆಗಿರ್ತಕ್ಕಂಥ ಕಾನ್ವರ್ಸೇಷನ್ ತಪ್ಪಬಹುದು. ಬೆಂಗಳೂರಿನಲ್ಲಿ ಅಡ್ರಿ ಹೋಟೆಲ್ನಲ್ಲಿ ಸಾಯಂಕಾಲ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಮಾಜ ಬಾಂಧವರ ಸಭೆಯನ್ನು ಕರೆದಿದ್ದಾರೆ. ಅದರಲ್ಲಿ ಬೆಳಗಾವಿ ಜಿಲ್ಲೆಯ ಪ್ರಮುಖರು ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಸಹಿತ ಈ ಸಂದರ್ಭದಲ್ಲಿ ಮಹಾಸಭೆ ಮತ್ತು ಜಾಗತಿಕ ಸಂಘಟನೆ ಪರವಾಗಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಜಾತಿ ಗಣತಿ ಮಾಡಬೇಕು ಅಂತಕ್ಕಂಥ ಕ್ಲಿಯಾರಿಟಿನೂ ಆ ಒಂದು ನಂತರದ ವರದಿಗೆ ಇರಲಿಲ್ಲ. ಸಮೀಕ್ಷೆ ಅಂತ ಹೇಳಿದ್ರು ಆಮೇಲೆ. ಸಮೀಕ್ಷೆ ಯಾವ ಕಾರಣಕ್ಕೆ ಸಮೀಕ್ಷೆ ಮಾಡ್ತಾ ಇದ್ದೀವಿ? ಗಣತಿ ಮಾಡೋದು ಬೇರೆ, ಸಮೀಕ್ಷೆ ಮಾಡೋದು ಬೇರೆ. ಸಮೀಕ್ಷೆ ಅಂದರೆ ಏನದು, ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ ಅನ್ನೋ ಸ್ಪಷ್ಟತೆ ಇರಲಿಲ್ಲ. ಹೀಗಾಗಿ ಆವಾಗ ನಿಮ್ಗೆ ಗೊತ್ತಿರ್ಬೋದು, ಆಗಿನ ಸರ್ಕಾರವೂ ಅದನ್ನು ಎಕ್ಸೆಪ್ಟ್ ಮಾಡಲಿಲ್ಲ, ಮುಂದೆ ಬಂದಂಥ ಸರ್ಕಾರಗಳು ಸಹಿತ ಅದನ್ನು ಎಕ್ಸೆಪ್ಟ್ ಮಾಡಲಿಲ್ಲ. अगोदरच्या मालकांनी 1999 खरेदी केलं होतं. मी 2010 ती खरेदी केलो, त्यावेळी आमच्या पश्चिमेस 20 फुटाचा रोड होता. तो रोड मला एकट्यालाच नाही, या पूर्ण या प्लॉट नंबरांना होता. तिथून दक्षिणोत्तर रोड होता, दक्षिणेला जाऊन 30 फुटाचा रोड मेन खानापूर रोडला पोहोचणार. असे या प्लॉटमध्ये 393 तीन रोड आहेत, ते तिन्ही रोड परत येऊन खानापूर रोडला मिळतात असं या नकाशामध्ये आहे. प्रत्येकांना त्यावेळी प्रत्येक मालकाच्या 50,000, 60,000, 80,000 रुपये घेऊन प्लॉट देऊन त्यांना रोड दाखवून या मालकांनी सगळ्यांना प्लॉट दिले. त्याच्यानंतर आता त्यांनी लोटस बारवाल्यांनी अगोदर तिथं महाराजा हॉटेल होतं, ते महाराजा हॉटेल त्यांनी लोटस बारवाल्यांनी घेतले, लोटस क्लबवाल्यांनी. त्याच्या बाजू पश्चिमेला 20 फुटाचा रोड होता, तो रोड बाकीचं 40, 41, 42 प्लॉट त्यांनी विकत घेतले रोडला लागून. तर जागा मालक नागेश तवनापा मजगावकर आणि तवनापा मजगावकर यांनी मिळून त्यांना हे रोड सहित त्यांना खरेदी करून दिले. तरी आम्हाला कोणालाही आजपर्यंत माहीत नाही हे 2013 खरेदी करून दिले म्हणून आता ते त्यांच्या 712 आलं आहे. त्यांनी 712 नाव आल्यानंतर त्यांनी रीत सर हे जागा माझी आहे म्हणून रोड ब्लॉक करत आहेत. ತರಿ ಇತ್ಲಿ ಇತ್ಲೇ ಅಂತ ಈಗ ಮಜಗಾಂಕರ್ ನಗರ ನಿವಾಸಿ ಆಗಿದ್ದೇನೆ. ಸುಮಾರು ಇಲ್ಲಿ ಒಂದು 200 ಜನ ವಾಸಿಸ್ತಾರೆ. 1990 ಅದಕ್ಕಿಂತ ಮೊದಲು ಎರಡು ಭಾಳ ಜನ ಪ್ಲಾಟ್ಸ್ ಇದಾವೆ. ಇದೀಗ ಪ್ಲಾಟ್ಸ್ ಇದ್ದಾವೆ. ಈಗ ಮಜಗಾಂಕರ್ ಅನ್ನೋರಿದಾರಲ್ಲ, ಅವರು ಅವರಿಗೆ ಲೋಟಸ್ ಬಾರ್ ಅವರಿಗೆ ಈ ಜಾಗನ ಖರೀದಿ ಮಾಡಿಕೊಟ್ಟಿದ್ದಾರೆ. ರೋಡ್ ಜಾಗನ ಖರೀದಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿರತಕ್ಕಂಥ ಎಲ್ಲ ನಿವಾಸಿಗಳಿಗೆ ರೋಡ್ ಹೋಗ್ಲಿಕ್ಕೆ ರೋಡ್ ಇಲ್ಲ. 20-30 ವರ್ಷದಿಂದ ಇಲ್ಲಿ ವಾಸಿಯಾಗಿದ್ರು ಕೂಡ ಲೈಟ್ ಇಲ್ಲ, ಮೀಟರ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಕಂಪ್ಯೂಟರ್ ಅಲ್ಲದ್ರ ಮೂಲಭೂತ ಸೌಕರ್ಯದ ಕೊರತೆ ಇಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅದಲ್ಲದೆ ಇದೆಲ್ಲರೂ ಕಂಪ್ಯೂಟರ್ ಥರ ತಗೊಳ್ಳಿಕ್ಕೆ ಪಂಚಾಯತ್ಗೆ ಹೋದ್ರು ಕೂಡ ಇಲ್ಲಿರ್ತಕ್ಕಂಥ ಸರ್ವೆ ನಂಬರ್ಗಳಿಗೆ ಪಂಚಾಯತ್ ಥರನ ಕೊಡಬಾರ್ದು ಅಂತ ಅಲ್ಲಿ ಹೋಗಿ ಲೆಟ್ರ್ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಥರ ಇಲ್ಲದೆ ಎಲ್ಲರೂ ತಮ್ಮ ದಾಖಲೆಗಳನ್ನ ಹೇಗೆ ತೋರಿಸ್ಬೇಕು ಈ ಬಗ್ಗೆ ಅವ್ರ ಗಮನಕ್ಕೆ ತಂದಿದ್ರಿ ನೀವು ಅಧಿಕಾರಿಗಳ ಗಮನಕ್ಕೆ? ಹಾಗೆ ಸರ್, ಗಮನಕ್ಕೆ ತಂದಿದ್ದೀರಿ. ಒಂದು ಇಬ್ಬರು ಜನರಿಗೆ ಮಾತ್ರ ಕಂಪ್ಯೂಟರ್ ತರ ಆಗಿದೆ, ಉಳಿದವರೆಲ್ಲ ಹೋಗಿಲ್ಲ. ಅರ್ಜಿ ಸಲ್ಲಿಸಿದ್ರು ಅವ್ರು ಯಾರು ಕಂಪ್ಯೂಟರ್ ತರ ಕೊಡಬಾರ್ದು ಅಂತ ಹೇಳಿ ಅರ್ಜಿ ಕೊಟ್ಟಿದ್ದಾರೆ. ಅವ್ರ ಹೆಸರು ನಾವು ಕೇಳಿದ್ರು ಅವ್ರ ಹೆಸರು ಕೂಡ ಹೇಳ್ತಾ ಇಲ್ಲ.
ಅಧಿಕಾರಿಗಳು ಅಂದ್ರೆ ಬೇರೆದವ್ರದ್ದು ಇದ್ರು ದಬಾವಕ್ಕೆ ಬರ್ತಾ ಇದಾರೆ. ಯಾರು ಏನು ಅಂತ ನಮ್ಗೆ ಗೊತ್ತಿಲ್ಲ. ನಮ್ಗೆಲ್ಲರೂ ವಿನಂತಿ ಇಷ್ಟ ಏನಂದ್ರೆ ನಮಗೆ ರೋಡ್ ಬೇಕು.